ಈ ವಿಚಾರವಾಗಿ ಮಾತನಾಡುವುದಾದರೆ ಆಂಗಿಕ ಭಾಷೆಯನ್ನು ದೇಹ ಭಾಷೆ ಅಂತಲೂ ಕರೆಯುತ್ತಾರೆ. ಕೈಸನ್ನೆ, ಬಾಯ್ಸನ್ನೆ, ಕಣ್ಸನ್ನೆಯಿಂದ ಸಂಪರ್ಕಿಸಬಹುದಾದ ಮತ್ತೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸುವ ಮಾಧ್ಯಮವಾಗಿದೆ. ಸಮೂಹದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದಿನಕ್ಕೆ ಒಮ್ಮೆಯಾದರೂ ಈ ದೇಹ ಭಾಷೆಯನ್ನು ಬಳಸಿ ಸಂಪರ್ಕ ಸಾಧಿಸುತ್ತಾರೆ. ಮುಂದುವರೆದು ಮಾತನಾಡುವುದಾದರೆ ಆಂಗಿಕ ಭಾಷೆ ಪ್ರಸ್ತುತ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಹೇಳಬೇಕು. ಇತ್ತೀಚಿನ ದಿನ ಭಾಷಣಕಾರರು ಹೆಚ್ಚು ಪ್ರಚಾರಕ್ಕೆ ಮುಖ್ಯ ಕಾರಣ ಆಂಗಿಕ ಭಾಷೆ. ಎಕ್ಸಾಂಪಲ್ ಆಗಿ, ಒಂದು ಆನೆ ಅಷ್ಟು ದೊಡ್ಡದಿದೆ ಎಂಬುದಕ್ಕೆ ಕೇವಲ ಜನರು ಆಕರ್ಷಣೆ ಆಗುವುದಿಲ್ಲ, ಅದು ಆನೆ ಇಷ್ಟೇ ದೊಡ್ಡದಿದೆ ಅಂತ ದೊಡ್ಡದಿದೆ ಬೈಸನ್ನೆ ಮೂಲಕ ಹೇಳಿದರೆ ಜನರು ಆಕರ್ಷಿಸುತ್ತಾರೆ. ಇಂಥ ಹಲವಾರು ಮಾತುಗಳಿಗೆ ಹಲವಾರು ಸನ್ನೆಗಳು ಇವೆ ಎಂದು ಹೇಳುತ್ತೆ. ಇದರಿಂದ ನಾನು ಜನರನ್ನು ಹೆಚ್ಚು ಆಕರ್ಷಣೆ ಮಾಡಲು ಸಾಧ್ಯವಿದೆ ಹಾಗೂ ಉತ್ತಮ ನಾಯಕನಾಗಬಹುದು ಎಂದು ಹೇಳಿದರು. ಇಷ್ಟನ್ನು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟಂತ ಜಯಪ್ರಕಾಶ್ ನಾಗಥಿಹಳ್ಳಿ ಅವರಿಗೆ ವಂದಿಸಿ ನಾನು ವಿರಾಮ.
ಬಾಡಿ ಲ್ಯಾಂಗ್ವೇಜ್ನ ವಿವಿಧ ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿ ನಾವು ಬಳಸ್ಕೊಳ್ಬೋದು. ಒಂದು ಫಾರ್ ಎಕ್ಸಾಂಪಲ್, ಕೆಲವರು ಉತ್ತಮ ಸಾಧನೆಯ ಕೇವಲ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ ತೋರಿಸೋ ಮುಖಾಂತರನೇ ಬಹಳ ಎತ್ತರ ಸ್ಥಾನ ಮತ್ತು ಹೆಸರು ಶ್ರೀಮಂತಿಕೆಯನ್ನು ಕಂಡರೆ ಅದರಲ್ಲಿ ಎಕ್ಸಾಂಪಲ್ ತಗೊಂಡ್ರೆ ಚಾಲೆಂಜ್ ಆಗ್ತದೆ. ಅವ್ರಿಗೆ ಮಾತಾಡೋದು ಆಕ್ಷನಲ್ಲೇ, ಅವರು ಆಕ್ಷನ್ ಮುಗಿಬಿಡ್ಬೋದು. ಒಟ್ಟಿಗೆ ದೇಹ ಭಾಷೆಯನ್ನು ಉಪಯೋಗಿಸ್ಕೊಂಡು ಅವರು ಪ್ರಪಂಚದಲ್ಲೇ ಬಹಳ ಹೆಸರು ಮಾಡಿದಂಥ ರೀತಿ ಚಾಲೆಂಜ್ ಆಗ್ತದೆ. ಹಾಗೆಯೇ ಇನ್ನೊಬ್ಬರು ಇಲ್ಲಿ ಚಲನಚಿತ್ರ ಚಿತ್ರರಂಗ ಅಥವಾ ನಾಟಕ ಯಾವುದೇ ತಗೊಂಡ್ರೆ ಅಲ್ಲಿ ಜಾಸ್ತಿ ನಾವು ದೇಹ ಭಾಷೆ ಯೂಸ್ ಮಾಡ್ತೀವಿ. ಆ ದೇಹ ಭಾಷೆಯಿಂದಲೇ ಅವರು ನಟನೆ ಮುಖಾಂತರ ಹೆಸರು ಮಾಡಿ ಬಹು ಎತ್ತರಕ್ಕೆ ಬರ್ತಾರಂತ ನನ್ನ ಅನಿಸಿಕೆ. ಇಲ್ಲಿ ನಾವು ಭಾಷಣ ಕಲೆ ಯಾವುದೇ ಆಗಲಿ ಒಂದು ಫೀಲ್ಡಿಗಿನ ಒಂದು ವಿಭಿನ್ನವಾಗಿರುತ್ತೆ. ಈಗ ನಾವು ಡ್ರಾಮಾ ತಗೊಂಡ್ರೆ ಅಲ್ಲಿ ನಮ್ಮ ದೇಹ ಭಾಷೆ ಹೆಚ್ಚಿನದಾಗಿರುತ್ತೆ. ಅಲ್ಲಿ ಸುಮ್ಮನೆ ನಾವು ಈ ರೀತಿ ನಿಂತ್ಕೊಂಡು ಯಾವುದೋ ಒಂದು ಪೌರಾಣಿಕ ನಾಟಕ ಆಡ್ಬೇಕಾದ್ರೆ ಒಂದು ಗದೆಯನ್ನು ಹಿಡ್ಕೊಂಡು ಈ ರೀತಿ ಮಾತಾಡೋಕ್ಕಾಗಲ್ಲ. ಅಲ್ಲಿ ಸಖತ್ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಆವಾಗ ಜೋರ ಇರಬೇಕಾಗುತ್ತೆ. ಮಾತು ಕಡಿಮೆ ಇದ್ರೂ ದೇಹ ಭಾಷೆಯಲ್ಲಿ ಸಾಕಷ್ಟು ವರ್ಕ್ ಮಾಡ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಭಾಷಣ ಕಾಲದಲ್ಲಿ ಅದೇ ದೇಹ ಭಾಷೆ ಯೂಸ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಅಲ್ಲಿ ಕೊಡಬಹುದು, ಇಲ್ಲಿಂದ ಇಲ್ಲಿ ಕೊಡಬಹುದು, ಇದು ಮಾಡಿ ಏನು ಎಷ್ಟು ಬೇಕೋ ಅಷ್ಟು ನಾವು ಬಹಳ ಅಫಿಷಿಯಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವು ದೇಹ ಭಾಷೆನ ಸ್ಕೂಲ್ ತಗೊಳ್ಳಿ, ಕಾಲೇಜ್ ತಗೊಳ್ಳಿ, ಒಂದು ಸಾರ್ವಜನಿಕ ಸಭೆ ತಗೊಳ್ಳಿ, ವಿವಿಧ ರೀತಿಯ ಕಾರ್ಯಕ್ರಮಗಳಲ್ಲಿ ವಿಭಿನ್ನವಾಗಿ ನಾವು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬಹಳ ಹೈಲಿ ಎಫೆಕ್ಟಿವ್ ಇದು ನಮ್ಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ಈ ದೇಹ ಭಾಷೆ ಬಹಳ ಪಾತ್ರ ವಹಿಸುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ. ಬಾಡಿ ಲ್ಯಾಂಗ್ವೇಜ್ ಅಥವಾ ಆಂಗಿಕ ಭಾಷೆಯಿಂದ ಏನು ಹೇಳಿದರೆ ಅದನ್ನು ನಾವು ಭಾಷಣ ಕಲೆಗೆ ಸೀಮಿತವಾಗಿ ಇಟ್ಟುಕೊಂಡು ಅದನ್ನು ನೋಡುವ ಪ್ರಯತ್ನ ಮಾಡ್ತೀವಿ. ನಾವು ಭಾಷಣವನ್ನು ಕಲೆಯಾಗಿ ತೆಗೆದುಕೊಂಡಾಗ ಅದಕ್ಕೆ ವಿಶೇಷವಾದ ಮಹತ್ವ ಬರುತ್ತೆ. ನಾವು ನುಡಿಯುವ ಪ್ರತಿ ಮಾತುಗಳಿಗೂ ಕೂಡ ಬೆಲೆ ಬರುತ್ತೆ. ಈ ನಿಟ್ಟಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್, ನಮ್ಮ ಆಂಗಿಕ ಚಲನವಲನಗಳು ಯಾವ ರೀತಿ ಇದ್ರೆ ಏನೇನು ಸೂಚಿಸುತ್ತೆ ಅನ್ನೋದು ಸಾರ್ವತ್ರಿಕವಾಗಿ ಒಂದು ಗುರುತು ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈ ಭಾಷಣ ಕಲೆಯಲ್ಲಿ ಎಲ್ಲೆಲ್ಲಿ ನಾವು ಇಂಪ್ರೆಸ್ ಮಾಡಬೇಕಾಗುತ್ತೋ, ಎಲ್ಲೆಲ್ಲಿ ನಮ್ಮದನ್ನು ನಾವು ಒತ್ತು ಕೊಟ್ಟು ಹೇಳಬೇಕಾಗುತ್ತೋ ಅಂತಹ ಸಂದರ್ಭಗಳಲ್ಲಿ ಈ ಬಾಡಿ ಲ್ಯಾಂಗ್ವೇಜು ಹೆಚ್ಚು ಉಪಯುಕ್ತವಾಗುತ್ತೆ. ಅದು ಬಿಟ್ಟರೆ ನಾವು ನೆಗೆಟಿವ್ ಆಗಿ ಕೂಡ ನಾವು ಪ್ರೆಸೆಂಟ್ ಆಗ್ಬೋದು. ನಮ್ಮ ಆಂಗಿಕ ಭಾಷೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಏನಾದರೂ ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೇ ಇದ್ದರೆ ನಾವು ಸಭಿಕರನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೆಟ್ಟ ನೋಟದಿಂದ ಅವರನ್ನು ಉದ್ದೇಶಿಸಿ ಮಾತನಾಡಿದಾಗ ಮಾತ್ರ ಅವರಿಗೂ ನಮ್ಮ ಒಂದು ಕನೆಕ್ಟಿವಿಟಿ ಏರ್ಪಾಡಾಗುತ್ತೆ. ಅದು ಬಿಟ್ಟು ನಾನು ಎಲ್ಲೋ ನೋಡಿಕೊಂಡು ಆಕಾಶ ನೋಡಿಕೊಂಡೇನು ಮಾತಾಡೋದಕ್ಕೆ ಹೊರಟಾಗ ಎಲ್ಲರ ಗಮನ ಆ ಕಡೆ ಹೋಗುತ್ತೆ, ನಮ್ಮ ಮಾತುಗಳ ಬಗ್ಗೆ ಗಮನ ಕಡಿಮೆ ಆಗುತ್ತೆ. ಹಾಗೆಯೇ ನಾವು ನಿಲ್ಲುವ ಭಂಗಿ ಕೂಡ ತುಂಬ ಮುಖ್ಯ ಆಗುತ್ತೆ. ನಾವು ಬ್ಯಾಲೆನ್ಸ್ಡ್ ಆಗಿ ನಿಂತ್ಕೊಂಡು ಮಾತಾಡುವಾಗ ನಾವು ಬ್ಯಾಲೆನ್ಸ್ಡ್ ಆಗಿ ಮಾತಾಡಲಿಕ್ಕೂ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಸಭಿಕರ ದೃಷ್ಟಿ ಆ ಕಡೆಗೆ ತಿರುಗ್ತಾ ಇರುತ್ತೆ. ಅಥವಾ ಜೋಬಲಿ ಕೈ ಇಟ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಏನೋ ಒಂದು ಸಂದೇಶಗಳನ್ನು ಹೊರಡಿಸ್ಬೋದು. ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು. ನಮ್ಮ ವಾತ್ಸಾಯನ ಸೂತ್ರದಲ್ಲಿ ಪ್ರತಿಯೊಂದು ಆಂಗಿಕ ಚಲನಕ್ಕೆ ಒಂದೊಂದು ಅರ್ಥಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದರ ಬಗ್ಗೆ ನಮ್ಮ ಚಲನ ಬಲನ ಬಗ್ಗೆ ನಾವು ಗಮನ ಇಟ್ಕೋಬೇಕಾಗ್ತದೆ. ನಾವು ಹೇಗೆ ನಾವು ಡ್ರೆಸ್ ಮಾಡ್ಕೊಳ್ತೀವಿ, ನಮ್ಮನ್ನು ನಾವು ಶೋಕೇಸ್ ಮಾಡ್ಕೊತೀವಿ, ನಾನು ಇದನ್ನು ಹೇಳ್ತಿರೋದು ಭಾಷಣ ಕಲೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀವಿ ಅನ್ನೋದು ತುಂಬ ಮುಖ್ಯವಾಗ್ತದೆ. ಆ ಸಭೆಯ ಔಚಿತ್ಯಕ್ಕೆ ಅನುಗುಣವಾಗಿ ನಾವು ಬಾಡಿ ಲ್ಯಾಂಗ್ವೇಜ್ನಲ್ಲಿ ಈ ನಮ್ಮ ಡ್ರೆಸ್ ಕೋಡು, ನಾವು ಯಾವ ರೀತಿ ಬಟ್ಟೆಗಳನ್ನು ಹಾಕ್ಕೊಂಡು ಯಾವ ಕಲರ್ ಡ್ರೆಸ್ ಹಾಕ್ಕೊಳ್ತೀವಿ ಅದು ಕೂಡ ಮುಖ್ಯ ಆಗ್ತದೆ.
ಕೆಲವು ಡಿವೈನ್ ಸೆಂಟರ್ ಅಲ್ಲಿ ನಾವು ಪಂಚಾಮಿ ಡ್ರೆಸ್ ಹಾಕೊಳ್ಳೋದು ಬೇರೆ ಏನೋ ಮಾಡಿಕೊಂಡ್ರೆ ಅಲ್ಲಿಗೆ ಅಲ್ಲಿಗೆ ಸೂಕ್ತವಾಗೋದಿಲ್ಲ. ಇದನ್ನು ಕೂಡ ಗಮನ ಕೊಡಬೇಕಾಗ್ತದೆ. ಅಷ್ಟೇ ಅಲ್ಲ, ನಾವು ನಿಲ್ಲುವ ಭಂಗಿ, ಮಾತಾಡುವ ಭಂಗಿ, ನಾವು ಬಳಸುವ ಭಾಷೆಗಳು, ಅದ್ರ ಜೊತೆಯಲ್ಲಿ ಶೂಸ್ ಹಾಕೊಳ್ಬೇಕಾದ್ರೆ ನಾವು ಚಪ್ಪಲಿ ಹಾಕೊಂಡು ಬರ್ತೀವಿ. ಅಷ್ಟೇ ಅಲ್ಲ, ಕೆಲವು ಕಡೆ ಅಂತ ಗಮನಿಸ್ತಾರೆ ನಾವು ಸಾಕ್ಸು ಯಾವ ಕಲರ್ ಹಾಕೊಂಡಿರ್ತೀವಿ ಅಂತ. ಇದೆಲ್ಲ ಬಾಡಿ ಲ್ಯಾಂಗ್ವೇಜ್ಗೆ ಬರ್ತದೆ. ನಾವು ಶೂಸ್ನ ಹೊರಗಡೆ ಇಟ್ಟು ಬಂದು ಮಾತಾಡುವಂಥ ಕಡೆ ನಾವು ಚಪ್ಪಲಿ ಹಾಕೊಂಡು ಬಂದ್ಬಿಟ್ರೆ ಆಗುವಂತಹ ಭಾಷೆಗಳು, ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತಿಳಿದುಕೊಂಡು ಭಾಷಣ ಕಲೆಯನ್ನು ಕಲಿತು ಅದನ್ನು ಪ್ರಯೋಗ ಮಾಡಿದಾಗಲೇ ಒಬ್ಬ ಪರಿಪೂರ್ಣ ಭಾಷಣಕಾರನಾಗಲಿಕ್ಕೆ ಸಾಧ್ಯ. ನಾವು ಆಂಗಿಕ ಆಗಿನಿ ಅಥವಾ ಬಾಡಿ ಲ್ಯಾಂಗ್ವೇಜ್ನ ಬಿಟ್ಬಿಟ್ಟು ಏನಾದ್ರು ಮಾಡಿದ್ರೆ ನಾವು ಒಬ್ಬ ನುರಿತ ಅಥವಾ ಕೌಶಲ್ಯ ಭರಿತ ಭಾಷಣಕಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕಾರಣಿಗಳು ಅವರು ಉಪಯೋಗಿಸುವಂತಹ ಭಾಷೆಯಲ್ಲಿ ಅವರು ಆಂಗಿಕ ಅಭಿನಯವನ್ನು ಎಷ್ಟು ಚೆನ್ನಾಗಿ ಬಳಸ್ತಾರೆ ಅಂದರೆ ಅಂದ್ರೆ ನಾವೆಲ್ಲ ಚಾರ್ಜ್ ಆಗ್ಬಿಡುತ್ತೆ, ಎಲ್ಲ ಕಡೆ ವಿದ್ಯುತ್ ಸಂಚಾರ ಆಗ್ಬಿಡುತ್ತೆ. ಅಲ್ಲಿ ಎಲ್ಲರಿಗೂ ಕೂಡ ಓಟ್ ನಮ್ದು ಹಾಕು ಅಂತ ಕೇಳುವಂತ ಭಾಷೆ ಉಪಯೋಗಿಸ್ತಾರೆ. ಅದಕ್ಕೆ ಬೇಕಾಗಿರುತ್ತೆ ಈ ಅಭಿನಯ ಕೂಡ ಬೇಕಾಗುತ್ತದೆ. ಬರೀ ಮಾಸ್ಟರ್ ಕಣ್ಣೆಯವರು ಒಬ್ಬರೇ ನಿಂತುಕೊಂಡು ಒಂದು ದೊಡ್ಡ ಸಭೆಯನ್ನ ಮಾತಾಡಿಸ್ತಾರೆ, ನಾಟಕನ ಕೊಂಡೊಯ್ತಾರೆ ಅಂತಂದ್ರೆ ಅವರ ಮಾತಿನ ಜೊತೆನಲ್ಲಿ ಆಂಗಿಕ ಅಭಿನಯ ಬಾಡಿ ಲ್ಯಾಂಗ್ವೇಜ್ ಕೂಡ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಭಾಷಣದಲ್ಲಿ ಬರೀ ಮಾತುಗಳಷ್ಟೇ ಅಲ್ಲ, ನಾವು ಕೂಡ ಮಿರರ್ ಆಗಿ ಕಾಣಿಸ್ತಾ ಇರ್ತೀವಿ ಸಭಿಕರಿಗೆ. ಆದ್ರಿಂದ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಾವು ಕೂಡ ಕೌಶಲ್ಯವನ್ನು ಹೊಂದೋಣ, ಅದ್ರ ಬಗ್ಗೆ ಬೇಕಾದ ನೈಪುಣ್ಯತೆಯನ್ನು ಪಡೆಯೋಣ. ಎಲ್ಲರೂ ಕೂಡ ಜಯ ದೇವರಂತೆ ಆಗೋಣ.